ಚಿರಂಜೀವಿ ಅವರ ಅಕಾಲಿಕ ಸಾವಿಗೆ ಎಲ್ಲರೂ ಕಣ್ಣೀರು ಹಾಕುತ್ತಿದ್ದಾರೆ. ಬದುಕಿ ಬಾಳಬೇಕಾಗಿದ್ದ ವಯಸ್ಸು, ಕೇವಲ 39ಕ್ಕೆ ಜೀವನದ ಪಯಣ ಮುಗಿಸಿ ಹೋದ ಚಿರಂಜೀವಿ ಸರ್ಜಾ ಹೋಗುತ್ತಾ ಪ್ರತಿಯೊಬ್ಬರೂ ಕಣ್ಣೀರು ಹಾಕುವಂತೆ ಮಾಡಿದ್ದಾರೆ. ಅಷ್ಟು ಒಳ್ಳೆಯ ವ್ಯಕ್ತಿತ್ವದವರಾಗಿದ್ದರು, ಯಾರಿಗೂ ನೋವು ಕೊಡದ ಮಾತನಾಡದ ಮುಗ್ಧ ಮನಸ್ಸಿನವರಾಗಿದ್ದರು. ಅವರು ಇಲ್ಲವಾದ ನೋವು ಪ್ರತಿಯೊಬ್ಬರಲ್ಲೂ ಕಾಡುತ್ತಿದೆ. ಅದರಲ್ಲೂ ಚಿರು ಅವರ ಪತ್ನಿ ಮೇಘನ, ಚಿರು ಅವರ ತಾಯಿ ಮತ್ತು ಚಿರು ಅವರ ತಮ್ಮ ಧ್ರುವ ಸರ್ಜಾ ಅವರಿಗೆ ಆಗುತ್ತಿರುವ ನೋವು ಮಾತ್ರ ಯಾರಿಂದಲೂ ಊಹಿಸಲು ಸಾಧ್ಯವಿಲ್ಲ. ಮೇಘನ ಅವರು 4 ತಿಂಗಳ ಗರ್ಭಿಣಿ. ಚಿರು ಅವರ ಸಾವಿನ ಸುದ್ದಿ ಕೇಳಿದ ತಕ್ಷಣ ಅಲ್ಲೇ ಕುಸಿದು ಬಿದ್ದಿದ್ದಾರೆ. ಈಗ ಇವರ ಸ್ಥಿತಿ ಹೇಗಿದೆ ಅಂತ ಗೊತ್ತಾದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಹಾಗಾದ್ರೆ ಮೇಘನ ಅವರ ಆರೋಗ್ಯ ಪರಿಸ್ಥಿತಿ, ಚಿರು ಅವರ ಕುಟುಂಬ ಪರಿಸ್ಥಿತಿ ಹೇಗಿದೆ ಎಂದು ಈ ವಿಡಿಯೋದಲ್ಲಿ ನೋಡುವ ಮುನ್ನ ಗರ್ಭಿಣಿಯಾಗಿರುವ ಮೇಘನ ರಾಜ್ ಅವರ ಮೂಲಕ ಚಿರು ಸರ್ಜಾ ಮತ್ತೆ ಹುಟ್ಟಿ ಬರಲಿ ಅಂತ ನೀವು ಕೂಡ ಕೇಳಿಕೊಳ್ಳುವುದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಪ್ರಕೃತಿ ಕನ್ನಡ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೌದು, ಮೇಘನ ರಾಜ್ ಅವರು 4 ತಿಂಗಳ ಗರ್ಭಿಣಿ. ಇನ್ನು 5 ತಿಂಗಳು ಕಳೆದಿದ್ದರೆ ಹೊಸ ಜೀವವೊಂದು ಭೂಮಿಗೆ ಕಾಲಿಡುತ್ತಿರುವ ಸುದ್ದಿಯನ್ನು ಆ ದಂಪತಿ ಎಷ್ಟು ಆನಂದಿಸುತ್ತಿದ್ದರು. ಮುಂದಿನ ಭವಿಷ್ಯದ ಬಗ್ಗೆ ಅದೆಷ್ಟು ಕನಸು ಕಂಡಿದ್ದರೂ ಏನೋ. ಆದರೆ ಚಿರಂಜೀವಿ ಎಂಬ ಹೆಸರಿಟ್ಟು ಅಲ್ಪಾಯಸ್ಸು ಕೊಟ್ಟು ಬಿಟ್ಟ ಆ ಭಗವಂತ. ಚಿರು ಅವರಿಗೆ ಮೊನ್ನೆ ರಾತ್ರಿಯೇ ಸಣ್ಣದಾಗಿ ಎದೆನೋವು ಕಾಣಿಸಿಕೊಂಡಿದೆ. ಇನ್ನು 3 ಬಾರಿ ಫಿಡ್ಸ್ ಕೂಡ ಬಂದಿತ್ತು ಎನ್ನಲಾಗ್ತಾ ಇದೆ. ಆನಂತರ ಚಿರಂಜೀವಿ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯೆಯೇ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯಲ್ಲಿ ಪರೀಕ್ಷಿಸಿ ನೋಡುವಷ್ಟರಲ್ಲಿ ಚಿರು ಇಲ್ಲವಾಗಿದ್ದಾರೆ. ಆ ಕ್ಷಣದಿಂದಲೂ ಮೇಘನ ಅವರು ಗಂಡನನ್ನ ಬಿಟ್ಟು ಒಂದಿಂಚು ಕೂಡ ಅತ್ತಿತ್ತ ಅಲುಗಾಡದೆ ತಲೆಯನ್ನ ಬಿಗಿಯಾಗಿ ಹಿಡಿದು ಕೂತು ಬಿಟ್ಟಿದ್ದರು. ಅವರ ನೋವು ಯಾವ ಶತ್ರುವಿಗೂ ಬೇಡ ಎನ್ನುವಂತಿತ್ತು. ಗರ್ಭಿಣಿಯಾಗಿದ್ದರಿಂದ ಮೇಘನರನ್ನ ಎಷ್ಟೇ ಒತ್ತಾಯ ಮಾಡಿ ಮನೆಗೆ ಕಳುಹಿಸಲು ಪ್ರಯತ್ನ ಪಟ್ಟರೂ ಪತಿಯನ್ನ ಬಿಟ್ಟು ಹೋಗಲೇ ಇಲ್ಲ. ಕೊನೆಗೆ ಮನೆಗೆ ಪಾರ್ಥಿವ ಶರೀರ ತಂದ ಬಳಿಕವೂ ಗಂಡನನ್ನ ಬಿಟ್ಟು ಒಂದಿಂಚು ಅಲುಗಾಡದೆ ಕಣ್ಣೀರು ಹಾಕುತ್ತಾ ನಿಂತೇ ಇದ್ದರು. ಕೊನೆಗೆ ಧ್ರುವ ಸರ್ಜಾ ಹಾಗೂ ದರ್ಶನ್ ಅವರು ಮೇಘನ ಅವರನ್ನ ಒತ್ತಾಯ ಮಾಡಿ ಮನೆಯ ಒಳಗೆ ಕಳುಹಿಸಿದರು. ಇತ್ತ ಪ್ರಾಣಕ್ಕೆ ಪ್ರಾಣ ಎನ್ನುತ್ತಿದ್ದ ಅಣ್ಣನನ್ನ ಕಳೆದುಕೊಂಡ ಧ್ರುವ ಸರ್ಜಾ ಅಣ್ಣನನ್ನ ಅಪ್ಪಿಕೊಂಡು ತುಂಬಾ ಅಳುತ್ತಿದ್ದರು. ಈ ದೃಶ್ಯ ನೋಡಿದರೆ ಎಂತಹವರಿಗಾದರೂ ಮನ ಕಲುಕುವಂತಿತ್ತು. ಮೇಘನ ಮತ್ತು ಚಿರು ಅವರದ್ದು 10 ವರ್ಷದ ಪ್ರೀತಿ. 2 ವರ್ಷದ ಹಿಂದೆಯಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು. ಮಧ್ಯಾಹ್ನ ಜೊತೆಯಲ್ಲಿ ಮಾತನಾಡಿದ ಗಂಡ ಸಂಜೆ ಮನೆಯಲ್ಲಿ ಇಲ್ಲ ಅಂದರೆ ಹೇಗಾಗುತ್ತೆ ನೀವೇ ಹೇಳಿ. ಇದರಿಂದ ಇವರ ಮನಸ್ಸು ಅದೆಷ್ಟು ನೊಂದಿರಬೇಕು. ದುಃಖವನ್ನ ತಡೆದುಕೊಳ್ಳುವ ಶಕ್ತಿ ಮೇಘನ ಅವರಿಗೆ ಆ ದೇವರು ಕೊಡಲಿ ಎಂದು ಕೇಳಿಕೊಳ್ಳೋಣ.